ಮೋದಿ ಅವರು ಒಂದು ಮಾತನ್ನ ಹೇಳಿದರು, ಅಬ್ ಕಿ ಬಾರ್ ಚಾರ್ ಸೌ ಪಾರ್, ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ, ಇದೆಲ್ಲರೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ये संकल्प है अब की बार 400 पार, अब की बार ಈ ಬಾರಿ 400 ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳ್ತಾರೆ. ಯಾಕೆ 400? ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ, ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ, ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತ ರೀತಿಯಲ್ಲಿ ಕಾನೂನನ್ನ ತಂದಿಟ್ಟಿದ್ರು. ಇದೆಲ್ಲರೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡಲಿ ಅಂತ ಬಿಟ್ಟರೆ ಮಾಡಲಿಕ್ಕೆ ಆಗುದಿಲ್ಲ.